ಇವತ್ತು ಮೂರು ದಶಕಗಳಿಂದ ಪಕ್ಷಕ್ಕಾಗಿ ದುಡಿದಂಥ ನಾವು ರಾಷ್ಟ್ರ ಮತ್ತು ರಾಜ್ಯ ನಾಯಕರ ಹೇಳಿಕೆಗಳಿಂದ ನಮಗೆ ಬಹಳಷ್ಟು ನೋವನ್ನು ತಂದಿದೆ. ನಮ್ಮ ಜೊತೆಯಲ್ಲಿ ಜಿಲ್ಲೆಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ರಸೀದ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹಕ್ಕೀಂ ಪಾಮಂಜೂರು ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ಪುತ್ತೂರು ತಾಲೂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಇಬ್ರಾಹಿಂ ಪಿ ಎಂ ಪರ್ಪುಂಜ ಅವರು ಇವತ್ತು ನಮ್ಮ ಮಾತುಗಳನ್ನು ಅನುಸರಿಸಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಭಾಳಷ್ಟು ಅಲ್ಪಸಂಖ್ಯಾತರಿಗೆ ಮತ್ತು ಜಾತ್ಯತೀತ ತತ್ವವನ್ನು ಅನಿಸಿಕೊಂಡು ಬರುವಂಥ ಅನೇಕ ಮಂದಿಗೆ ಇವತ್ತು ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಕೊಡುತ್ತಿರುವಂಥ ಹೇಳಿಕೆಗಳಿಂದ ಮನಸ್ಸಿಗೆ ಭಾಳಷ್ಟು ನೋವಾಗ್ತಾ ಇದೆ. ನಮ್ಮ ನಿಲುವು ಏನೆಂಬುದನ್ನು ನಾವು ಈ ಮೊದಲು ತೋರಿಸಬೇಕಾಗಿತ್ತು. ಆದರೆ ನಾವು ತಾಳ್ಮೆಯನ್ನು ತಗೊಂಡು ಕಳೆದ ಪಕ್ಷ ಜಾತ್ಯತೀತ ಪಕ್ಷವು ಬಿಜೆಪಿ ಅಂತ ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಾಗ ನಾವು ಆ ಪಕ್ಷದ ಜೊತೆಯಲ್ಲಿ ಸುಮ್ಮನಾದರೂ ಇರೋಣ. ಅನೇಕ ಮೂರು ದಶಕಗಳಿಂದ ಈ ಪಕ್ಷದಲ್ಲಿ ದುಡಿದಂಥವರು ನಾವು ಇರೋಣ ಅಂತ ಹೇಳುವಂಥ ಭಾವನೆ ನಮ್ಮದಾಗಿತ್ತು. ಇತ್ತೀಚೆಗೆ ಕೋಮುವಾದಿ ಪಕ್ಷ ಆಗತಕ್ಕಂಥ ಬಿಜೆಪಿ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡ ನಂತರ JDS ಪಕ್ಷದ ನಾಯಕರ ಹೇಳಿಕೆಗಳು ನೋಡಿದಾಗ ಮುಂದೆ ಅಧಿಕಾರಕ್ಕಾಗಿ ಅಲ್ಪಸಂಖ್ಯಾತರಾಗಲಿ ಯಾವುದೇ ವ್ಯಕ್ತಿಗಳಾಗಲಿ ಇವತ್ತು ಅನೇಕ ವರ್ಷಗಳಿಂದ ದುಡಿದಂಥವರಿಗೆ ಆ ಪಕ್ಷದಲ್ಲಿ ಒಂದು ನೆಮ್ಮದಿಯ ವ್ಯವಸ್ಥೆ ಇಲ್ಲ. ಪಕ್ಷದಲ್ಲಿ ಈಗ ನಮಗೆ ಉಸಿರು ಕಟ್ಟುವಂಥ ವಾತಾವರಣವನ್ನು ಆ ಪಕ್ಷದ ಹೇಳಿಕೆಗಳಿಂದ ಆಗ್ತಾ ಇದೆ. ಆದ್ದರಿಂದ ನಮ್ಮ ನಿಲುವಲ್ಲಿ ಬದಲಾವಣೆಯನ್ನು ತಂದು JDS ಪಕ್ಷದಲ್ಲಿ ಇನ್ನು ಮುಂದೆ ನಾವು ಮುಂದುವರಿಯಲು ಸಾಧ್ಯವಿಲ್ಲ. ನಮ್ಮ ಎಲ್ಲ ಎಲ್ಲ ಜವಾಬ್ದಾರಿಯನ್ನು ಇಲ್ಲಿಗೆ ಕೊನೆಗೊಳಿಸಿ ಇವತ್ತು ಮುಂದಿನ ಈ ಚುನಾವಣೆಯ ಏನಿದೆ ರಾಜ್ಯದಲ್ಲಿ ರಾಷ್ಟ್ರಮಟ್ಟದಾದಂಥ ಲೋಕಸಭೆ ಚುನಾವಣೆಯ ಜಾತ್ಯತೀತ ನಿಲುವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯವರ ಆಡಳಿತಿಗೆ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಆಡಳಿತಿಗೆ ಅದೇ ರೀತಿ ಅವರು ಕೊಟ್ಟಂಥ ರಾಜ್ಯಕ್ಕೆ ಈ ಒಂದು ಯೋಜನೆ ಏನಿದೆ ಅದರಿಂದ ಜನರಿಗೆ ಸಿಗುವಂಥ ಪ್ರಯೋಜನವನ್ನು ಕಂಡಾಗ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಬೆಂಬಲವನ್ನು ಕೋಮುವಾದಿ ಪಕ್ಷವನ್ನು ತೊರೆದು ಜೊತೆಯಲ್ಲಿ ಸೇರತಕ್ಕಂಥ ನಮ್ಮ ಪಕ್ಷ ಕೋಮುವಾದಿ ಪಕ್ಷದ ಜೊತೆಯಲ್ಲಿ ಸೇರಿದ್ದರಿಂದ ನಾವು ಅದರ
ನಿಲುವನ್ನು ನಮ್ಮ ನಿಲುವನ್ನು ಬದಲಾಯಿಸಿ ಕಾಂಗ್ರೆಸ್ ಪಕ್ಷದ ಇವತ್ತೇನು ಅಭ್ಯರ್ಥಿ ಇದ್ದಾರೆ ಈ ಜಿಲ್ಲೆಯಲ್ಲಿ ಶಾಂತಿಯನ್ನು ತರಲು ಪಣತೊಟ್ಟು ವಿಶ್ವಾಸವನ್ನು ಏನು ಮೂಡಿಸಿದ್ದಾರೆ ಈ ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮೆಲ್ಲ ಬೆಂಬಲಿಗರು ಜಿಲ್ಲೆಯಲ್ಲಿರ್ತಕ್ಕಂಥ ಪಕ್ಷದಲ್ಲಿ ತೆಗೆದುಕೊಂಡ ತೀರ್ಮಾನಕ್ಕೆ ತಟಸ್ಥವಾಗಿ ನಿಂತಹ ಕಾರ್ಯಕರ್ತರು ನಮ್ಮ ಸ್ನೇಹಿತರು ಇದ್ದಾರೆ JDSನ ಅವರೆಲ್ಲರಿಗೂ ನಮ್ಮ ಮನವಿ ಮಾಡುವುದೇನೆಂದರೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಪದ್ಮರಾಜ್ ಆರ್ ಪೂಜಾರಿ ಏನಿದ್ದಾರೆ ಅವರನ್ನು ನಾವು ಈ ಸಲ ಬೆಂಬಲಿಸಬೇಕು. ನಾವೆಲ್ಲ ಅವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಮತಗಳನ್ನು ನೀಡಿ ಅವರನ್ನು ಈ ಜಿಲ್ಲೆಯಲ್ಲಿ ವಿಜಯಶಾಲಿಯಾಗಿ ಮಾಡಬೇಕು. ಇದು ನಮ್ಮ ಅಲ್ಪಸಂಖ್ಯಾತರಿಗೂ ಮತ್ತು ಜಾತ್ಯತೀತವಾದಂಥ ನಿಲುವಿಗೆ ತಕ್ಕಾದಂಥ ನಾವು ಕೊಡುವಂಥ ಕೊಡುಗೆ ಆಗಿರ್ತಕ್ಕಂಥದ್ದನ್ನು ನಾವು ಇವತ್ತು ತೀರ್ಮಾನಿಸಿದ್ದೇವೆ. ಆದ್ದರಿಂದ ನಾವೆಲ್ಲ ಈ ಪಕ್ಷದಿಂದ ಸಂಪೂರ್ಣವಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರವನ್ನು ಕೊಡಲು ಬದ್ಧ ಆಗಿದ್ದೇವೆ. ಇವತ್ತು ರಾಜ್ಯದಲ್ಲಿ ಈಗ ಹೇಳುವುದಾದರೆ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಪಕ್ಷವನ್ನು ಅಲ್ಪಸಂಖ್ಯಾತರು ಇನ್ನಿತರರು ಪಕ್ಷವನ್ನು ತ್ಯಜಿಸಿ JDSನ್ನು ತ್ಯಜಿಸಿ ಇವತ್ತು ಕಾಂಗ್ರೆಸ್ಸನ್ನು ಸೇರಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನೂರಾರು ಜನರಿಗೂ ಈ ಮೊದಲು ನಮ್ಮ ಸಮಯವು ಭಾಳ ಜಾಸ್ತಿ ಆಯಿತು, ಭಾಳ ಹತ್ತಿರ ಬಂತು. ನಾವು ತಗೊಳ್ಳುವಂಥ ತೀರ್ಮಾನಕ್ಕೆ ಅನೇಕ ಕೆಲವು ಕುಂದುಕೊರತೆಗಳನ್ನು ಸರಿಪಡಿಸಿಕೊಂಡು ಎಲ್ಲರನ್ನ ಮನವೊಲಿಸುವಂಥದ್ದು ಮತ್ತು ಅವರನ್ನು ಮಾತಾಡುವಂಥ ರೀತಿಯಲ್ಲಿ ಹೇಳುವಾಗ ಸಮಯವನ್ನು ಜಾಸ್ತಿ. ಆದ್ದರಿಂದ ನಿನ್ನೆ ಕೆಲವರು ಒಂದು 50-60 ಜನ ನಿನ್ನೆ ಮಂಗಳೂರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಿದ್ದಾರೆ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಅನೇಕ ಕಾರ್ಯಕರ್ತರು ಇವತ್ತು ಬೆಂಬಲವನ್ನು ನೀಡುವಂಥ ಕೆಲಸಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇವತ್ತಿನವರೆಗೆ ನಾವು ಅದರಲ್ಲಿ ತಾಳ್ಮೆಯನ್ನು ಇಟ್ಕೊಂಡಿದ್ದೀವಿ. ಇತ್ತೀಚೆಗೆ ಬರುವಂಥ ಹೇಳಿಕೆಗಳನ್ನು ನೋಡಿದರೆ ಅಲ್ಪಸಂಖ್ಯಾತರಿಗೆ ಅಲ್ಲಿ ನೆಲೆಯೇ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ರಾತ್ರಿ ಹಗಲು ಈ 3 ದಶಕಗಳಿಂದ ದುಡಿದಂಥ ನಮ್ಮನ್ನು ಯಾವುದೇ ಒಂದು ಗಣನೆಗೆ ತೆಗೆದುಕೊಳ್ಳದೆ ನಮಗೆ ನೋವಾಗ್ತದೆ ಅಥವಾ ನಾವು ದುಡಿದವರಿಗೆ ಬೇಜಾರಾಗ್ತದೆ ಅಥವಾ ಅಲ್ಪಸಂಖ್ಯಾತರಿಗೆ ನೋವಾಗ್ತದೆ ಅಂತ ಹೇಳುವ ಯಾವುದೇ ಒಂದು ಭಾವನೆ ಅವರಲ್ಲಿ ಇಲ್ಲ. ಅವರು ಕೊಡುವಂಥ ಹೇಳಿಕೆ ನಮಗೆ ಅದರಲ್ಲಿ ಇಟ್ಟುಕೊಳ್ಳಲಿಕ್ಕೆ ನಮಗೆ ಉಸಿರುಗಟ್ಟುವಂಥ ವಾತಾವರಣ ಸ್ಥಿತಿಯಾಗಿದೆ.